ವೆಲ್ಕಮ್ ಬ್ಯಾಕ್. ಕೆನಡಾದಿಂದ ಬಂದಿದ್ದ ಎನ್ ಆರ್ ಐ ಓರ್ವ ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪುಂಡಾಟ ಮೆರೆದಿದ್ದಾನೆ. ಹೋಟೆಲ್ಗೆ ಬಂದ ಎನ್ ಆರ್ ಐ ಮನೋಜ್ ಪ್ರಭು ಅಲ್ಲಿ ಊಟ ಮಾಡ್ತಿದ್ದವರ ಬಳಿ ಸಿಗರೇಟ್ ಕೇಳಿದ್ದಾನೆ. ಸಿಗರೇಟ್ ಇಲ್ಲ ಅಂದಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಮನೋಜ್ಗೆ ಥಳಿಸಿದ್ದಾರೆ. ಬಳಿಕ ಆಗಮಿಸಿದ ಪೊಲೀಸರಿಗೂ ನಿಂದಿಸಿ ಪೊಲೀಸರ ಕ್ಯಾಪ್ ಧರಿಸಿ ಪುಂಡಾಟ ಮಾಡಿದ್ದಾನೆ. ಇದಾದ ಬಳಿಕ ಫೇಸ್ಬುಕ್ನಲ್ಲಿ ಪೊಲೀಸರೇ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಅಪ್ಲೋಡ್ ಮಾಡಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸುಖಪಾಲ್ ದೂರವಾಣಿ ಸಂಪರ್ಕದಲ್ಲಿ. ಸುಖಪಾಲ್, ಹೇಗಾಯ್ತು ಘಟನೆ? ವಿಜಯ್, ಈತ ಕೆನಡಾದಿಂದ ಮಂಗಳೂರಿಗೆ ಬಂದಿರೋನು, ಮಂಗಳೂರಿನ ನಿವಾಸಿ. ಈತ ಬಂದಂತ ಸಂದರ್ಭದಲ್ಲಿ ಫೆಬ್ರವರಿ 2ನೇ ತಾರೀಕಿಗೆ ಆತ ಖಾಸಗಿ ಹೋಟ್ಲಿಗೆ ಹೋಗಿದ್ದ. ಅಲ್ಲಿ ಸಿಕ್ಕಾಪಟ್ಟೆ ಆತ ಮದ್ಯಪಾನ ಮಾಡಿದ್ದ. ಬಳಿಕ ಅಲ್ಲಿದ್ದಂತ ಬೇರೆ ಗ್ರಾಹಕರ ಜೊತೆ ಸಿಗರೇಟ್ ಅನ್ನ ಕೇಳಿದ. ಆ ಸಂದರ್ಭದಲ್ಲಿ ಅವರು ಕೊಡ್ಲಿಲ್ಲ ಅಂತ ಹೇಳಿ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ, ಅವರಿಗೆ ಹಲ್ಲೆ ಮಾಡ್ಲಿಕ್ಕೆಲ್ಲ ಯತ್ನಿಸಿದ. ಬಳಿಕ ಪೊಲೀಸರು ಬಂದಿದ್ರು. ಪೊಲೀಸರ ಜೊತೆನೆ ಈತ ಪುಂಡಾಟವನ್ನ ಮಾಡಿರುವಂತದ್ದು. ಪೊಲೀಸರ ಕ್ಯಾಪ್ ಅನ್ನ ಕಿತ್ಕೊಂಡಿದ್ದ, ಅವರ ಕ್ಯಾಪ್ ಅನ್ನ ಈತನ ತಲೆಗೆ ಹಾಕೊಂಡಿದ್ದ. ಇದೆಲ್ಲ ಆದ ಬಳಿಕ ಆತ ಅಲ್ಲಿನ ಸ್ಥಳೀಯರ ಆತನಿಗೆ ಹಲ್ಲೆ ಮಾಡಿದ್ರು. ಹಲ್ಲೆಯನ್ನ ಪೊಲೀಸರು ಹಲ್ಲೆ ಮಾಡಿದ್ರು ಅಂತ ಆತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದ. ಈಗ ಅವನ ಪುಂಡಾಟ ವಿಡಿಯೋ ಮೂಲಕ ಬಹಿರಂಗಗೊಂಡಿರುವಂತದ್ದು. ವಿಜಯ್, ಧನ್ಯವಾದ ಸುಖಪಾಲ್ ಮಾಹಿತಿಗಾಗಿ. ಕಂಪ್ಲೇಂಟ್ ಕೊಟ್ಟಿದ್ದು ಬರ್ತಿದ್ದೀರಾ? ಅಲ್ಲಲ್ಲ, ನೀವು ಬಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ಬೇಕು ಸರ್. ನಾನು